कार्यक्रम के मत स्वागत परीक्षा भयदू नेर संगीत चिकित्से बेसकोलीकोस्क नम जो किरीतरिया ख्यात निर्देशक पद्मपाणि ख्यात गायक बी आर छाया दंपति पाणियवर आवे डोंट्स बैठे हेल्ता इवग डूस बैठे स्वल्प हेल्ती डूस अब तुम्हारा उद्दे आकाशे व्य कल गुरु बुद्धि तंदर बेहे त्रिपदी अंदर सर्वज्ञ साकु क्रिटिसमें ते बुद्धि बट हे कले बुद्धि मकल गबार 16 ವಯಸ್ಸು ಆದ ನಂತರ ಮಕ್ಕಳನ್ನ ಸ್ನೇಹಿತರ ತರ ಕಾಣಬೇಕು ಅಂತ ಹೇಳ್ತಾರೆ. ಮಕ್ಕಳನ್ನ ಸ್ನೇಹಿತರ ತರ ಕಾಣಲಿ, ಒಳ್ಳೆ ಸೌಹಾರ್ದಯುತ ವಾತಾವರಣ ಮನೆಯಲ್ಲಿ ಇತ್ತು ಅಂತಂದ್ರೆ ಮಕ್ಕಳು ಫ್ರೀ ಆಗಿರ್ತಾರೆ, ಟೆನ್ಷನ್ ಕಮ್ಮಿ ಆಗುತ್ತೆ. ಒಂದು ನನ್ನ ಲೆಕ್ಚರರ್ ಒಬ್ಬರು ಅವರೊಂದು ಎಕ್ಸಾಂಪಲ್ ಇದು, ಅವರು ಬಹಳ ಬುದ್ಧಿವಂತರು, ಜಾಣ, ಮಗ ದಡ್ಡ. ಸಾಮಾನ್ಯವಾಗಿ ಪಂಡಿತರ ಮಕ್ಕಳೆಲ್ಲ ಮೂರ್ಖರು ಗೊತ್ತೇ ಇದೆ, ಬಟ್ ಅವರು ಮಗನ ಬಹಳ ಫ್ರೆಂಡ್ಲಿ ಕಾಣ್ತಾ ಇದ್ರು. ಒಂದು ಮನೆಯಲ್ಲಿ ಘಟನೆ ನಡೀತು, ಮಗ ಒಂದ್ಸಲ ಮಗನ ರೂಮ್ಗೆ ಹೋದ್ರು, ಮರುದಿವಸ ಎಕ್ಸಾಮ್ ಇತ್ತು. ಏನು ಮಾಡ್ತಿದ್ಯೋ, ಒಂದು ಚೀಟಿ, ಕಾಪಿ ಚೀಟಿ, ಮರುದಿವಸ ಎಕ್ಸಾಮು ಕಾಪಿ ಬರ್ತಿದ್ದ. ಇವ್ರು ನೋಡಿದ್ರು, ಏನು ಹೇಳೋದು ಮಗನಿಗೆ, ಸೊ ಕಾಪಿ ಮಾಡಬೇಡ ಅಂತ ಹೇಳಿದ್ರೆ ಕೇಳೋ ವಯಸ್ಸು ಅಲ್ಲ ಅದು, ಏನು ಕಾಪಿ ಮಾಡ್ತೀಯೇನೋ, ಅಷ್ಟು ದೊಡ್ಡದ ಬರೆಯೋದು ನೀನು, ಸಿಗಾಕೊಳ್ಳೋರು ನಾಳೆ ಬರೆದ್ರೆ ಚಿಕ್ಕದು ಬರಿ. ಹೌದಪ್ಪ, ಹ್ಞೂ, ಮತ್ತೆ ಚಿಕ್ಕ ಬರಿಬೇಕಣ್ಣೋ, ಸಿಗಾಕೊಂಡ್ಬಿಡ್ತೀಯ ನಾಳೆ, ಇಲ್ಲಾಂದರೆ ಚಿಕ್ಕದು ಬರ್ದ. ಆಮೇಲೆ ಮತ್ತೆ ಬಂದರು, ಈಗ ಆಯ್ತೇನೋ, ಹಾಂ, ಅಯ್ಯೋ ಇನ್ನೂ ದೊಡ್ಡದಾಯ್ತಲ್ಲೋ, ಇನ್ನೂ ಚಿಕ್ಕದು ಬರೆಯೋ, ಇನ್ನು ಸಿಗಾಕೊಂತೀನ. ಹೌದಪ್ಪ, ಇನ್ನೂ ಚಿಕ್ಕದು ಬರಿ, ಈಗ ಯಾರು ಕಾಣಿಸ್ಬಾರ್ದು ಅದು, ಚಿಕ್ಕದು ಬರ್ದ. ಮತ್ತೊಂದು ಸ್ವಲ್ಪ ಬಂದರು, ಇನ್ನೂ ಇಲ್ಲ ಕಣೋ, ಇನ್ನೂ ಚಿಕ್ಕದು ಬರೆಯೋ. ನಾಲ್ಕನೇ ಸಲ ಒಂದು ಬರೀಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ಹ್ಯಾಪನ್. ಅವನು ಬುಕ್ಕೇ ನೋಡಲಿಲ್ಲ, ಹಾಗೆ ಬರ್ಕೊಂಡೋಗ್ಬಿಟ್ಟು ದೆನ್ ಹೀರಿಯಲ್ಲ ಇಷ್ಟು ಅಪ್ಪ ಹೇಳಿದ. ಅಪ್ಪ ನಕ್ಕರು, ಗೊತ್ತಾಯ್ತ ನಿಮಗೆ, ಯಾವುದೇ ಒಂದು ವಿದ್ಯೆನ ನಾಲ್ಕು ಸಲ ಓದಿ ಬರಿ, ಚೆನ್ನಾಗಿ ಓದು, ಚೆನ್ನಾಗಿ ಬರಿ, ಅಲ್ಲೇ ಕೂತ್ಕೊಂಡ್ಬಿಡುತ್ತೆ ಅಂತ. ನಾ ಮರುದಿವಸ ಮಗು ಕಾಪಿ ಚೀಟಿ ಮಾಡಲೇ ಇಲ್ಲ, ಹಾಗೆ ಚೆನ್ನಾಗಿ ಪಾಸ್ ಆದ. ಆ್ಯಂಡ್ ಇಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ಇವತ್ತು ಒಂದು ಒಳ್ಳೆ ಕಂಪ್ನಿ ಸಾಫ್ಟ್ವೇರ್ ಇಂಜಿನಿಯರ್ ಅವನು. ಮಕ್ಕಳಿಗೆ ಒಂದು ಬುದ್ಧಿ ಹೇಳೋದಕ್ಕೂ ಒಂದು ದಾರಿ ಇದೆ, ವಿಧಾನ ಇದೆ. ತಂದೆ ತಾಯಿ ಅಂದ್ರೆ ಬಹಳ ಸ್ನೇಹಿತ ತರ ಇರಬೇಕು ಅಂತ, ಒಂಥರ ಕಲೆ ಅಂತ ಹೇಳ್ತೀರಾ, ಅದನ್ನ ರೂಢಿಸ್ಕೋಬೇಕು ತಂದೆ ತಾಯಿ ಅಂತ. ಖಂಡಿತ. ಇವಾಗ ಪಹಾಡಿ ರಾಗದಲ್ಲಿ ಎರಡು ಹಾಡುಗಳನ್ನ ಹಾಡಿದ್ರಿ, ಇವಾಗ ಮುನ್ನೆದಿ ಯಾವ ಹಾಡ್ತಾ ಇದ್ದೀರಾ? ಲತಾ ಮಂಗೇಶ್ಕರ್ ಅವ್ರು ಹಾಡಿರುವಂತ ಒಂದು ಹಳೆ ಚಿತ್ರಗೀತೆ ಹಾಡ್ತಾ ಇದ್ದೀನಿ, ಇದು ದೇಶ್ ರಾಗದಲ್ಲಿ ಬರುತ್ತೆ. ಇದು ನನಗೂ ತುಂಬಾ ಇಷ್ಟವಾದಂತ ಹಾಡು. ಇದು ಹಾಡ್ತ कर अब कहाँ जाइएगा, जहाँ जाइएगा हमें पाइएगा, अजी रूठ कर अब. ये कैसा नशा है ये तेरा,
ठहर जाइएगा अजी रूठ कर अब कहाँ जाइएगा, जहाँ जाइएगा हमें पाइएगा अजी रूठ कर अब। ತುಂಬ ಚೆನ್ನಾಗಿ ಹಾಡಿದ್ರೆ ಒಟ್ಟಿನಲ್ಲಿ ನೀವು ಹೇಳ್ದಂಗೆ ಇವಾಗ ಪಹಾಡಿ ರಾಗ ಅಂತಾನೆ ಅಲ್ಲ, ಇವಾಗ ಹಾಡಿದಂಥ ದೇಸ್ ರಾಗ ಅಂತಾನೆ ಅಲ್ಲ, ಯಾವುದೋ ಒಂದು ರಾಗಗಳಾಗಿರ್ಬೋದು ಒಟ್ಟಿನಲ್ಲಿ ಮ್ಯೂಸಿಕ್ನ ಕೇಳಿ ಒಂದು ಅರ್ಧ ಆಗುವಂಥ ರಾಗಗಳನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡು ಕೇಳಿದ್ರೆ ಒಳ್ಳೆಯದು, ಒಂದು ಅರ್ಧ ಗಂಟೆ ಆದರೂ ಕೇಳಬೇಕು ಮಕ್ಕಳಿಗೆ, ಕೇಳಿಸ್ಬೇಕು ತಂದೆ ತಾಯಂದ್ರು ಅಂತ ಹೇಳ್ತೀವಿ. ಇನ್ನು ಕೊನೆಯಲ್ಲಿ ತಂದೆ ತಾಯಂದ್ರಿಗೆ ಮತ್ತೆ ಮಕ್ಕಳಿಗೆ ಏನೊಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಅಂತ? ನಾನು ಬೈನಾಯುರಲ್ ಬೀಟ್ ಫ್ರೀಕ್ವೆನ್ಸಿ ಬಗ್ಗೆ ಹೇಳ್ತಿದ್ದೀನಿ. ಯಾರಿಗಾರು ಆಸಕ್ತಿ ಇದ್ದರೆ ಇದು ಬಹಳ ಅತ್ಯಂತ ಸೈಂಟಿಫಿಕ್ಕು ಮತ್ತು ನಿಜವಾಗಿ ಬಹಳ ಪ್ರಯೋಜನಕಾರಿ. ಇದು ಬೈನಾಯುರಲ್ ಬೀಟ್ ಫ್ರೀಕ್ವೆನ್ಸಿ ನನ್ನ ಹತ್ರ ಇದೆ, ಬಟ್ ಎಲ್ರಿಗೂ ನಾನು ತಲುಪಿಸೋದು ಭಾಳ ಕಷ್ಟ ಆಗುತ್ತೆ. ಹೀಗಾಗಿ ದಯವಿಟ್ಟು ನನ್ನ ಇಮೇಲ್ನ ಅನೌನ್ಸ್ ಮಾಡಿ, ನನ್ನ ಇಮೇಲ್ಗೆ ಯಾರು ಅಪ್ರೋಚ್ ಮಾಡಿದ್ರೆ ಅವರಿಗೆ ನಾನು ಕಳಿಸ್ತೀನಿ ಉಚಿತವಾಗಿ. ಅವರು ಅಷ್ಟೇ ಅದನ್ನು ಕಾಪಿ ಮಾಡಿಕೊಂಡು ಬೇರೆಯವರಿಗೆಲ್ಲ ಉಚಿತವಾಗಿ ಕೊಡಲಿ. ಆ್ಯಂಡ್ ಇದನ್ನು ಒಂದು ಕಂಡೀಷನ್ ಏನಿದ್ರೆ, ಈ ಸಿ ಡಿ ಹಾಕ್ಕೊಂಡು ಕೇಳಬೇಕಾದ್ರೆ ಹೆಡ್ಫೋನಲ್ಲೇ ಕೇಳಬೇಕಾಗತ್ತೆ. ಬಲಗಡೆ ಬೇರೆ ಇರುತ್ತೆ, ಎಡಗಡೆ ಬೇರೆ ಬರ್ತಿರುತ್ತೆ. ಎರಡರ ಡಿಫ್ರೆನ್ಸಿಂದ ನಾನು ತುಂಬ ಆಗಲೇ ಮಾತಾಡಿದ್ದೀನಿ ನಾನು. ಆ್ಯಂಡ್ 5 to 10 hertz ಬ್ರೈನ್ ವೇವ್ ಸೆಟ್ಲ್ ಆಗುತ್ತೆ, ಆ್ಯಂಡ್ ಬಹಳಷ್ಟು ಏಕಾಗ್ರತೆ ಬರುತ್ತೆ, ಆ್ಯಂಡ್ ಮನಸ್ಸು ಅತ್ಯಂತ ಶಾಂತವಾಗಿರುತ್ತೆ, ಕಲಿಕೆ ಬಹಳ ಶೀಘ್ರವಾಗಿ ಆಗುತ್ತೆ. ಇಲ್ಲಿವರೆಗೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರೀಕ್ಷಾ ಭಯಕ್ಕೆ ಏನೇನು ಕಾರಣಗಳು ಅಂತ ತಿಳಿಸಿದ್ರಿ, ಜೊತೆಗೆ ಏನಂತಂದರೆ ಪರೀಕ್ಷಾ ಭಯದಿಂದ ಹೊರಗಡೆ ಬರಬೇಕು ಅಂದರೆ ಯಾವ ರಾಗಗಳು ಹೆಲ್ಪ್ ಆಗುತ್ತೆ, ತಂದೆ ತಾಯಂದರಿಗೆ ಸಾಕಷ್ಟು ಟಿಪ್ಸ್ನ ಕೊಟ್ಟಿದ್ದೀರಾ, ತಮ್ಮಿಬ್ಬರಿಗೂ ಕೂಡ ಧನ್ಯವಾದ. ನೀವೆಷ್ಟೇ ಜಾಣರಾಗಿದ್ದರೆ ಏನು ಬಂತು, ನಿಮ್ಮ ಬುದ್ಧಿಶಕ್ತಿಯನ್ನು ಓರೆ ಹಚ್ಚುವಂಥ ದೊಡ್ಡ ಅವಕಾಶ ಅಂದರೆ ಪರೀಕ್ಷೆಗಳು. ಪರೀಕ್ಷೆಯ ಸಂದರ್ಭದಲ್ಲಿ ಎದುರಾಗುವಂಥ ಸಮಸ್ಯೆಗಳಿಂದ ವಿದ್ಯಾರ್ಥಿಗಳು ಹೊರಬರಬೇಕು ಅಂದರೆ ಇವತ್ತು ನಾವು ತಿಳಿಸಿದಂಥ ಸಂಗೀತ ಚಿಕಿತ್ಸೆಯ ಟಿಪ್ಸ್ನ ಫಾಲೋ ಮಾಡಿ. ಇದರಿಂದ ಒಳ್ಳೆಯ ಅಂಕಗಳನ್ನು ಪಡೆಯೋದ್ರ ಜೊತೆ ಜೊತೆಗೆ ಜೀವನ ಪರೀಕ್ಷೆಯಲ್ಲೂ ಕೂಡ ನೀವು ಗೆಲ್ಲಬಹುದು. ಇನ್ನು ಖ್ಯಾತ ಗಾಯಕಿ ಬಿ ಆರ್ ಛಾಯ್ ಅವರನ್ನು ಕಾರ್ಯಕ್ರಮಗಳಿಗಾಗಿ ಈಗ ಹೇಳ್ಕೊಂಡ ಮೊಬೈಲ್ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದಾಗಿದೆ, 9 9 0 0 3 3 3 0 4 0. ಇಮೇಲ್ ಐ ಡಿ ಹೀಗಿದೆ, ಪದ್ಮಪಾಣಿ 28@gmail.com.